ಏಸು ಶಿಲುಬೆ ಮೇಲೆ ಮಾತಾಡಿದ ಏಳು ಮಾತುಗಳು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಮೊದಲುಗೊಂಡು ಕೆಲವು ದಿವಸ ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ಮಾತಾಡಿದ ಏಳು ಮಾತುಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಏಳು ಮಾತುಗಳು ಯಾಕೆ ಎಂಬುದಾಗಿ ಕೆಲವರು ಕೇಳುತ್ತಾರೆ. ಶ್ರಮ ಮರಣದ ದಿನಗಳ ನಂತರ ಮರೆತು ಹೋಗುತ್ತೀರಿ ಎಂಬುದಾಗಿ ಹೇಳುತ್ತಾರೆ. ಈ ಏಳು ಮಾತುಗಳು ಯಾಕೆ ಪ್ರಾಮುಖ್ಯತೆ ಅತಿಶ್ರೇಷ್ಠ ಎಂದರೆ ಬೈಬಲಲ್ಲಿ ಬರೆಯಲ್ಪಟ್ಟಿವೆ ಮತ್ತು ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ತಾನು ಕೊನೆಯ ಕಾಲದಲ್ಲಿ ಮಾತನಾಡಿದಂಥ ಮಾತುಗಳು ಇವಾಗಿವೆ. ಈ ಒಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಬಹಳ ಆಳವಾದಂಥ ಅರ್ಥಗಳು ನಮಗೆ ಗೊತ್ತಾಗುತ್ತದೆ. ಸಕಲ ಮಾನವ ಪಾಪ ವಿಮೋಚನೆಗಾಗಿ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು. ಶಿಲುಬೆಯ ಮರಣ ಮೊದಲು ಪುನಿಶೇನ್ಯರು ತಂದರು, ಆನಂತರ ಪರ್ಷಿಯನ್ನರು, ಗ್ರೀಸ್ ದೇಶಸ್ಥರು, ಆನಂತರ ರೋಮನ್ನರು ಈ ಶಿಕ್ಷೆಯನ್ನು ಪರಿಚಯ ಮಾಡಿದರು. ದ್ರೋಹಿಯಾದವನು ಬೇಗನೆ ಸಾಯದ ಹಾಗೆ ತೀವ್ರವಾಗಿ ಬಾಧೆಯನ್ನು ಅನುಭವಿಸಿ ನಿಧಾನವಾಗಿ ಸಾಯುವಂತೆ ಆ ಒಂದು ರೋಮನ್ನರು ಈ ಶಿಕ್ಷೆಯನ್ನು ಅಮಲುಪಡಿಸಿದರು. ಈ ಶಿಲುವೆ ಶಿಕ್ಷೆ ಅನ್ನುವಂಥದ್ದು ಬಹಳ ಅವಮಾನಕರವಾದಂಥ ಕಾರ್ಯ ಆ ದಿನಗಳದ್ದೇ ಆಗಿತ್ತು. ರೋಮನ್ ಪ್ರಕಾರವಾಗಿ ಆ ದೇಶದ ವ್ಯಕ್ತಿಗಳು ಆ ದೇಶದಸ್ಥರಿಗೆ ಶಿಲುಬೆಯ ಶಿಕ್ಷೆಯನ್ನು ವಿಧಿಸಿಕೊಡೋದು ಕೇವಲ ದಾಸರಿಗೆ, ತಮಗೆ ವಿರುದ್ಧವಾಗಿ ತಿರುಗಿ ಬಿದ್ದವರಿಗೆ, ಬೇರೆ ದೇಶಸ್ಥರಿಗೆ, ತಪ್ಪು ಮಾಡಿದವರಿಗೆ ವಿಧಿಸುತ್ತಿದ್ದರು. ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವನ್ನು ಇಬ್ರಿಯ ಭಾಷೆಯಲ್ಲಿ ಗೊಲ್ಗತ, ಲ್ಯಾಟಿನ್ನಲ್ಲಿ ಕಲ್ವರಿ ಅಂತಾರೆ. ಈ ಒಂದು ಶಿಲುಬೆಗೆ ಹಾಕಿದಂಥ ಸ್ಥಳ ಮಾನವನ ಬುರುಡೆ ಆಕಾರದಲ್ಲಿತ್ತು. ಈ ಶಿಲುಬೆಯು ಸುಮಾರು 136 ಕಿಲೋ ಅಷ್ಟು ತೂಕ ಇತ್ತು ಎಂಬುದಾಗಿ ಪರಿಶೋಧಕರು ಹೇಳುತ್ತಾರೆ. ಶಿಲುಬೆಗೆ ಹಾಕಿದಂಥ ದ್ರೋಹಿಯ ತಲೆ ಮೇಲೆ ಆತನನ್ನು ಯಾಕೆ ಶಿಲುಬೆಗೆ ಹಾಕಿದ್ದಾರೆ ಎಂಬ ಮಾಹಿತಿಯನ್ನು ಬರೆದು ಹಾಕುತ್ತಾರೆ. ಅದರಂತೆ ಏಸು ಕ್ರಿಸ್ತನ ತಲೆಯ ಮೇಲೆಯೂ ಈತನು ನಜರೇತಿನ ಏಸು, ಯೂದರ ರಾಜು ಅಂತ ಮೂರು ಭಾಷೆಗಳಲ್ಲಿ ಬರೆದು ಹಾಕಿದ್ದನ್ನು ನಾವು ನೋಡುತ್ತೇವೆ. ಏಸು ಕ್ರಿಸ್ತರಲ್ಲಿ ಶಿಷ್ಯನಾದ ಒಬ್ಬನು ಇಸ್ಕರಿಯುತ್ತ ಯೂದ 30 ಬೆಳ್ಳಿ ನಾಣ್ಯಗಳಿಗೆ ಲಂಚ ತೆಗೆದುಕೊಂಡು ಅಸೂಯೆಯಿಂದ ಏಸುವನ್ನು ಹಿಡಿದುಕೊಟ್ಟನು. ಪ್ರಧಾನ ಯಾಜಕರು, ಶಾಸ್ತ್ರಿಗಳು, ಪರಿಸಯರು ಯೂದರ ಕೋರಿಕೆಯ ಮೇರೆಗೆ ಏನು ಪಾಪ ಮಾಡದೇ ಇರುವಂಥ ಆತನನ್ನ ಆ ಕಾಲದಲ್ಲಿ ಗವರ್ನರ್ ಆಗಿದ್ದ ಪಿಲಾತನು ವಿಧಿಸಿದನು. ಏಸುವಿಗೆ ಶಿಲುಬೆಯ ಮರಣ ಕರಾರಾದ ನಂತರ ಚೂಪಾದ ಮುಳ್ಳಿನ ಕಿರೀಟವನ್ನು ಆತನ ತಲೆ ಮೇಲೆ ಇಟ್ಟು ಭಾರವಾದ ಶಿಲುಬೆಯನ್ನು ಆತನ ಮೇಲೆ ಒರೆಸಿ ಸುಮಾರು ದೂರ ನಡೆಸಿದರು. ಪ್ರಿಟೋರಿಯ ಎಂಬ ಸ್ಥಳದಲ್ಲಿ ಏಸು ಕ್ರಿಸ್ತನನ್ನು ಅತಿ ತೀವ್ರವಾಗಿ ಹೊಡೆದರು. ರೋಮನರು ಉಪಯೋಗಿಸುವ ಆ ಒಂದು ಶಿಕ್ಷೆಗೆ ವಿಧಿಸುವಂಥ ಚಾಟಿಯು ಭಯಂಕರವಾಗಿರುತ್ತದೆ. ಒಂದೊಂದು 4 ಭಾಗಗಳಿದ್ದು ಅದರ ಹಿಡಿಕೆಯು ಹಲಿಗೆಯಿಂದ ಮಾಡಲ್ಪಟ್ಟಿರುತ್ತದೆ. ಅದು ಪ್ರಾಣಿಗಳ ಚರ್ಮದಿಂದ ಮಾಡಲ್ಪಟ್ಟು ಚೂಪಾದ ಎಲುಬುಗಳ ಪುಡಿಯನ್ನು ಮತ್ತು ಲೋಹದ ಗುಂಡುಗಳನ್ನು ಹಾಕಿ ತಯಾರು ಮಾಡಿರುತ್ತಾರೆ. ಇದನ್ನು ನೋಡುವಾಗಲೇ ನಮಗೆ ಭಯ ಆಗುತ್ತದೆ. ಈ ಒಂದು ಶಿಕ್ಷೆಗೆ ವಿಧಿಸುವಂಥ ವ್ಯಕ್ತಿಯ ಮೊದಲು ಆ ವ್ಯಕ್ತಿಯ ಮೇಲಿರುವಂಥ ಬಟ್ಟೆಯನ್ನು ಅವರು ತೆಗೆದು ಬಿಡುತ್ತಾರೆ. ಆ ಬಟ್ಟೆಯನ್ನು ಅವರ ದೇಹದ ಮೇಲಿಂದ ತೆಗೆದು ಬಿಟ್ಟ ನಂತರ ಆ ವ್ಯಕ್ತಿಯು ತಪ್ಪಿಸಿಕೊಳ್ಳದ ಹಾಗೆ, ಕದಲದ ಹಾಗೆ ಒಂದು ಮರಕ್ಕೆ ಬಲವಾಗಿ ಆತನನ್ನು ಕಟ್ಟಿ ಹಾಕುತ್ತಾರೆ. ಆ ನಂತರ ಹಿಂಭಾಗದಲ್ಲಿ ಇಬ್ಬರು ಸೈನಿಕರು ನಿಂತುಕೊಂಡು ಒಬ್ಬರ ನಂತರ ಒಬ್ಬರು ಭಯಂಕರವಾಗಿ ಹೊಡೆಯುತ್ತಾರೆ. ಎಷ್ಟರ ಮಟ್ಟಿಗೆ ಅವರು ಹೊಡೆಯುತ್ತಾರೆ ಎಂಬುದಾಗಿ ನೋಡುವಾಗ ಸೈನಿಕರು ಆಯಾಸಗೊಳ್ಳುವಷ್ಟು ಈ ಒಂದು ಚೂಪಾದ ಮುಳ್ಳು ಎಲುಬು ಶರೀರದಲ್ಲಿ ಇಳಿದು ಮಾಂಸವನ್ನು ತೆಗೆದು ಹಾಕುವಷ್ಟು ಚೂಪಾಗಿರುವಂಥ ಒಂದು ರಕ್ತವನ್ನು ಸುರಿಯಲ್ಪಡುವಂಥ ರೀತಿಯಲ್ಲಿ ಅವರು ಮಾಡುತ್ತಾರೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆ ಏಟುಗಳನ್ನು ನಮಗೆ ಸ್ವಸ್ಥವಾಗುವುದಕ್ಕಾಗಿ ನಮಗಾಗಿ ಭರಿಸಿದನು ಅಂತ 1 ಪೇತ್ರ 2:24 ನೋಡುತ್ತೇವೆ. ನಮಗೆ ರಕ್ಷಣೆ ಭಾಗ್ಯವನ್ನು ಕಲ್ಪಿಸುವುದಕ್ಕಾಗಿ ತೀವ್ರ ಬಾಧೆಯನ್ನು ಅನುಭವಿಸಿದನು. ಏಸು ಶಿಲುಬೆಯನ್ನು ಎತ್ತುಕೊಂಡು ರಕ್ತದಲ್ಲಿ ಇರುತ್ತಾ ಎಷ್ಟೋ ದೂರ ನಮ್ಮ ಪಾಪಗಳಿಗಾಗಿ ಆತನು ನಮ್ಮ ಸ್ಥಾನವನ್ನು ಆತನು ಪಡೆದುಕೊಂಡನು.
ರೋಮನ್ ಸೈನಿಕರು ಚಾಟಿಯಿಂದ ಯೇಸುವನ್ನು ಹೊಡೆಯುತ್ತಾ ಗೊಲ್ಗತಾ ಎಂಬ ಬೆಟ್ಟದ ಮೇಲೆಗೆ ಆತನನ್ನು ನಡೆಸಿದರು. ಮಾರ್ಗ ಮಧ್ಯದಲ್ಲಿ ಸಿಮೋನು ಎಂಬ ಒಬ್ಬ ವ್ಯಕ್ತಿ ಬಂದು ಸ್ವಲ್ಪ ಕಾಲ ಯೇಸು ಶಿಲುಬೆ ಹೊರುವುದಕ್ಕಾಗಿ ಸಹಾಯ ಮಾಡಿದನು. ಆತನು ಬಂದು ಸಹಾಯ ಮಾಡಿದನು. ಈ ಶಿಲುಬೆಯ ಭಾರ ಇನ್ನು ಕೆಲವರು ಹೇಳುತ್ತಾರೆ 80-120 ಕೆಜಿಗಳು ಇರಬಹುದು ಅಂತ ಹೇಳುತ್ತಾರೆ. ಈ ಭಾರವಾದ ಶಿಲುಬೆಯನ್ನು ಯೇಸು ಭುಜಗಳ ಮೇಲೆ ಹೊತ್ತುಕೊಂಡು ಆ ಒಂದು ಊರಿನಲ್ಲೆಲ್ಲ ಅವಮಾನಕರವಾಗಿ ಆತನು ನಡೆದನು. ಗೊಲ್ಗತಾ ಎಂಬ ಆ ಒಂದು ಕಪಾಲ ಸ್ಥಳಕ್ಕೆ, ಅಲ್ಲಿ ಮನುಷ್ಯನ ಬುರುಡೆ ಆಕಾರದಲ್ಲಿ ಇರುವಂತ ಆ ಸ್ಥಳಕ್ಕೆ ಬಂದಾಗ ರೋಮನ್ ಸೈನಿಕರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದಕ್ಕೆ ಒಬ್ಬ ಶತಾಧಿಪತಿ, ಒಬ್ಬ ನಾಯಕನಾಗಿ ಇದ್ದು ಈ ಶಿಕ್ಷೆಯನ್ನ ಕೊಡುವುದಕ್ಕೆ ಅವರು ನಾಯಕತ್ವ ವಹಿಸುತ್ತಾರೆ. ಶಿಲುಬೆಗೆ ಹಾಕುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ವೇಳೆ ಆ ದ್ರೋಹಿಗಳಿಗೆ, ಶಿಲುಬೆಗೆ ಹಾಕುವಂತ ವ್ಯಕ್ತಿಗಳಿಗೆ ದಾಹವಾದಾಗ ಅವರಿಗೆ ದ್ರಾಕ್ಷಾರಸವನ್ನ ಕೊಡುತ್ತಾರೆ. ಅದರಂತೆ ಯೇಸುವಿಗೆ ಕೊಟ್ಟಾಗ ಯೇಸು ಕ್ರಿಸ್ತರು ಅದನ್ನು ಸ್ವೀಕರಿಸಲಿಲ್ಲ. ಆ ನಂತರ ನಾವು ನೋಡುವಾಗ ಯೇಸು ಕ್ರಿಸ್ತನ ಕೈಗಳಿಗೂ ಕಾಲುಗಳಿಗೂ ಚೂಪಾದ ಮೊಳೆಗಳಿಂದ ಒಡೆಯುವಂಥದ್ದನ್ನು ನಾವು ನೋಡುತ್ತೇವೆ. ಆ ಒಂದು ಭೂಗರ್ಭ ಶಾಸ್ತ್ರಜ್ಞರ ಪ್ರಕಾರವಾಗಿ ಶಿಲುಬೆಯಲ್ಲಿ ಹಾಕಿದಂಥ ಆ ಒಂದು ಮೊಳೆಗಳು 7 ಅಂಗಳ ಅಂದರೆ 18 ಸೆಂಟಿಮೀಟರ್ ಉದ್ದ, 1-2 ಸೆಂಟಿಮೀಟರ್ ಒಂದು ಮಂದ ಇರುವಂಥದ್ದನ್ನು ನೋಡುತ್ತೇವೆ. ಈ ಕಾಲದಲ್ಲಿ ನಾವು ನೋಡುವಾಗ ಅದು ಭಯಂಕರವಾದಂಥ ಚೂಪಾಗಿ ಕಠಿಣವಾಗಿ ಇರುವಂಥದ್ದು ಅಂತ ಅನೇಕ ಶಾಸ್ತ್ರಜ್ಞರು ಪರಿಶೋಧಕರು ಹೇಳುತ್ತಾರೆ. ತೀವ್ರವಾದ ವೇದನೆಯನ್ನು ಯೇಸು ಕ್ರಿಸ್ತನು ಆತನು ಭರಿಸಿದನು. ಮತ್ತು ನಾವು ಯೋಹಾನ 19:34 ಈಟಿಯಿಂದ ಆತನನ್ನ ಚುಚ್ಚಿದಾಗ ರಕ್ತವು ನೀರು ಸೋರಿತು ಅಂತ ನಾವು ನೋಡುತ್ತೇವೆ. ಈ ಮೊಳೆಗಳಿಂದ ಶಿಲುಬೆಗೆ ಹಾಕಿದ ನಂತರ ಸುಮಾರು 6 ಗಂಟೆಗಳ ಕಾಲ ಯೇಸು ಕ್ರಿಸ್ತು ಶಿಲುಬೆಯ ಮೇಲೆ ತೂಗುತ್ತಿದ್ದರು. 7 ಮಾತುಗಳನ್ನು ಮಾತಾಡಿದ ನಂತರ ಯೇಸು ಕ್ರಿಸ್ತರು ದೊಡ್ಡ ಶಬ್ದದಿಂದ ತನ್ನ ಪ್ರಾಣವನ್ನು ಬಿಟ್ಟರು. ಶಿಲುಬೆಯಲ್ಲಿ ಯೇಸು ಮಾತಾಡಿದ 7 ಮಾತುಗಳು. ಯೇಸು ಕ್ರಿಸ್ತರು ಬೆಳಿಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕುವಾಗ ಮಧ್ಯಾಹ್ನ 3 ಗಂಟೆವರೆಗೂ ಆತನು ಶಿಲುಬೆಯ ಮೇಲೆ ಇದ್ದರು. ತಂದೆಯೇ ಇವರೇನು ಮಾಡುತ್ತಿದ್ದಾರೆ, ಇವರ ಹರಿಯರು, ಆದ್ದರಿಂದ ಇವರನ್ನ ಕ್ಷಮಿಸಿರಿ ಅನ್ನುವ ಮೊದಲ ಮಾತು, ಆತನಲ್ಲಿರುವ ಕ್ಷಮೆಯ ಗುಣವನ್ನು ನಾವು ನೋಡುತ್ತೇವೆ. ತನ್ನೊಂದಿಗೆ ಶಿಲುಬೆಯ ಮೇಲಿದ್ದಂಥ ಒಂದು ಕಳ್ಳನ ಪಶ್ಚಾತ್ತಾಪಕ್ಕೆ ಯೇಸು ತಿರುಗಿ ಹೇಳಿದ್ದು, ನೀನು ಈ ಹೊತ್ತೇ ನನ್ನೊಟ್ಟಿಗೆ ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿರುವೆ ಎಂಬುದಾಗಿ ನಿಶ್ಚಯವಾಗಿ ಹೇಳುತ್ತೇನೆ ಅಂದನು. ಇನ್ನು ಯೇಸು ಹೇಳಿದ 3ನೇ ಮಾತು ತನ್ನ ಶಿಷ್ಯನಾದ ಯೋಹಾನನಿಗೆ, ಇಗೋ ನಿನ್ನ ತಾಯಿ ಮತ್ತು ಇಗೋ ನಿನ್ನ ಮಗನು ಅಂತ ತನ್ನ ಬಾಧ್ಯತೆಯನ್ನು ಅರ್ಪಿಸುತ್ತಾನೆ. ಈ ಒಂದು ಕಾರ್ಯ ಯೇಸು ಕ್ರಿಸ್ತರಲ್ಲಿರುವಂತಹ ಪ್ರೇಮ ಪ್ರೀತಿ ಬಾಂಧವ್ಯಗಳನ್ನು ಸೂಚಿಸುತ್ತದೆ. ಏಲಿ ಏಲಿ ಲಾಮ ಸಬಕ್ತಾನಿ ಅನ್ನೋ ಮಾತಿಗೆ ಅರ್ಥ, ನನ್ನ ದೇವ ನನ್ನ ದೇವ ಯಾಕೆ ನನ್ನನ್ನು ಕೈಬಿಟ್ಟಿ ಅಂತ ನೋಡುತ್ತೇನೆ. ಆ ನಂತರ ದಾಹಗೊಂಡಿದ್ದೇನೆ, ಆ ನಂತರ ಸಮಾಪ್ತಿಯಾಯಿತು, ತೀರಿತು ಅನ್ನುವ ಮಾತು. ಕೊನೆಯಲ್ಲಿ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಸಮರ್ಪಿಸುತ್ತೇನೆ ಅಂತ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಲೋಕಕ್ಕೆ ಕಳುಹಿಸಲ್ಪಟ್ಟಂಥ ಕಾರ್ಯವನ್ನು ಜಯಭರಿತವಾಗಿ ಮಾಡಿ ತನ್ನ ತಂದೆ ತನಗಪ್ಪಿಸಿದಂಥ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿ ಲೋಕಕ್ಕೆ ರಕ್ಷಣೆಯನ್ನು ತಂದುಕೊಟ್ಟು ತನ್ನ ಆತ್ಮವನ್ನು ತನ್ನ ದೇವರಿಗೆ ಸಮರ್ಪಿಸುತ್ತಾನೆ. ತಾನು ಬಂದ ಕಾರ್ಯವನ್ನು ಆತನು ಮಾಡಿ ಮುಗಿಸಿ ನಾವು ಅನುಭವಿಸಬೇಕಾದ ಶಿಕ್ಷೆಯನ್ನು ಆತನು ಅನುಭವಿಸಿ ನಮ್ಮನ್ನು ಪಾಪ ವಿಮುಕ್ತರನ್ನಾಗಿ ಮಾಡಿದನು. ದೇವರ ಶಿಲುಬೆಯ ಮೇಲೆ ಮಾತಾಡಿದ ಮೊದಲ ಮಾತು, ತಂದೆಯೇ ಅವರಿಗೆ ಕ್ಷಮಿಸು ಅನ್ನೋದು ಲೂಕ 23:34 ಇರುತ್ತದೆ. 2ನೇ ಮಾತು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ, ಲೂಕ 23:43 ನಾವು ನೋಡುತ್ತೇವೆ. ಅಮ್ಮ ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ ಎಂಬ ಮಾತು ಯೋಹಾನ 19:26-27 ನೋಡುತ್ತೇವೆ. ನನಗೆ ನೀರಡಿಕೆ ಆಗಿದೆ ಅನ್ನುವಂಥ ಮಾತು ಯೋಹಾನ 19:28 ನೋಡುತ್ತೇವೆ.
ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿ ಎಂಬುದನ್ನು ನಾವು 15:34 ನೋಡುತ್ತೇವೆ. ಅದರಂತೆ 5 ಮಾತನ್ನು ನಾವು ನೋಡುವಾಗ ತೀರಿತು ಅನ್ನುವ ಮಾತು 19:30 ನಾವು ನೋಡುತ್ತೇವೆ. 7 ಮಾತು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದನ್ನು ನಾವು ನೋಡುತ್ತೇವೆ. ಈ ರೀತಿಯಾಗಿ 7 ಮಾತುಗಳನ್ನು ಶಿಲುಬೆಯ ಮೇಲೆ ಮಾತನಾಡಿದನು. ಬರುವಂಥ ದಿನಗಳಲ್ಲಿ ಈ ಒಂದು 7 ಮಾತುಗಳನ್ನು ಒಂದೊಂದು ವಿಡಿಯೋವಾಗಿ ನಾನು ಮಾಡುತ್ತೇನೆ. ದಯಮಾಡಿ ಸಹಕರಿಸಿ, ಅದಕ್ಕಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ನಿಮಗೆ ನೇರವಾಗಿ ಆ ಸಂದೇಶಗಳು ಸಿಗುತ್ತವೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಆಮೆನ್.